ಒಳಗಡೆ ಮಣ್ಣು ಬೀಳಬೇಕಾದ್ರೆ ಎಚ್ಚರಿಕೆ ಇಟ್ಕೊಂಡು ನಾವೆಲ್ಲ ಹೊರಗಡೆ ಬಂದ್ಬಿಟ್ವಿ, ಆಗಲೇ ತಕ್ಷಣ ಬಿದ್ದೋಗ್ಬಿಡ್ತು ಸ್ವಾಮಿ ಪಾಡೆ. ನಾವು ಮಗ, ನನ್ನ ಮಂಗಳೂರು, ನನ್ನ ಮಗಳು, ನನ್ನ ಮಗ, ಇಬ್ಬರು ಮಕ್ಕಳು, 5 ಜನ ಇದ್ವಿ. ಎಲ್ಲ ಮಲ್ಕೊಂಡಿದ್ವಿ, ಬೆಳಗಿನ ಜಾವ ಅಷ್ಟೊತ್ತಿಗೆ ಬಿದ್ದ್ಬಿಡ್ತು ಗಾಡೆ. ಏನೋ ನಮ್ಮ ಟೈಮ್ ಚೆನ್ನಾಗಿತ್ತೋ ಏನೋ, ಹೊರಗಡೆ ಎದ್ದು ಬಂದ್ಬಿಟ್ಟು ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತೆ. ಎರಡು ಇಟ್ಕೆ ಬಿದ್ದು ನಾನೇ ಮಾಡಿದೆ, ರಪ 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 ಈಶಿಕೆ ಸಣ್ಣ ಎತ್ತಿಕ್ಕೆ, ಅದ್ಗೆ ಇನ್ನೊಂದು ತಗೊಂಬಾಗ ದಬ ದಬ ಬಿದ್ದುಬಿಡ್ತು. ಜಯಮ್ಮ. ಯಾವಾಗ ಬಿದ್ದಿದ್ದು ಮನೆ? 4 ಗಂಟೆಗೆ. ಬೆಳಗಿನ ಜಾವ 4 ಗಂಟೆಗೆ. ನೀನು ಒಳಗಿದ್ದ? ಒಳಗಿದ್ದು. ಈ ಕಡೆಗೆ ಒಂದು ಇಟ್ಕೆ, ಎರಡು ಇಟ್ಕೆ ಬಿದ್ದು ನಾನೇ ಮಾಡಿದೆ, ರಪ 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 ಈಶಿಕೆ ಸಣ್ಣ ಎತ್ತಿಕ್ಕೆ, ಅದ್ಗೆ ಇನ್ನೊಂದು ತಗೊಂಬಾಗ ದಬ ದಬ ಬಿದ್ದುಬಿಡ್ತು. ಮನೆಗೆ ಯಾರ್ಯಾರು ಇದ್ದೀರಾ? ಯಾರು ಇಲ್ಲ, ನಾನು ಒಬ್ಬಳೇ. ಮಕ್ಳು ಯಾರು ಇಲ್ಲ? ಯಾರು ಇಲ್ಲ. ಎಷ್ಟು ವಯಸ್ಸು ನಿಮಗೆ? ಎಷ್ಟು ಗೊತ್ತಿಲ್ಲಪ್ಪ ನನಗೆ. ಬೆಳಗಿನ ಜಾವ ಬಿದ್ದೀರ? ಹ್ಞೂ, ಬೆಳಗ್ಗೆ. ನಗರಸಭೆ ಯಾರಿಗೂ ಏನು ಹೇಳಿಲ್ಲ? ಇನ್ನೂ ಯಾರಿಗೂ ಹೇಳಿಲ್ಲ. ಹಲೋ, ನಾವು 4 ಗಂಟೆಗೆ ಒಜ್ಜಿ ರಿಸರ್ಚ್ ಮಾಡೋಕ್ಕಂತ ಎದ್ದೇಳ್ತು. ಆ ಎದ್ದಿದ್ಮೇಲೆ ಗ್ವಾಡೆ ಸೌಂಡ್ ಬಂದಾಗ ಒಜ್ಜಿ ಎದ್ರ್ಕೊಂಬಿಡ್ತು. ನಾವು ಹೊರಗಡೆಗೆ ಕರ್ಕೊಬಂದು ಪಕ್ಕದ ಮನೆಯಲ್ಲಿ ಇದ್ದಾರೆ ನಾವು. ಅವರಿಂದ ತೊಂದರೆ ಜಾಸ್ತಿ ಆದಮೇಲೆ ಬಿದ್ದಮೇಲೆ ಗ್ವಾಡೆ ಅಳ್ತಕೊಂಡ್ತು. ಅದರಿಂದ ನಾವು ಹೊರಗಡೆ ಕರ್ಕೊಬಂದು ಇದು ಮಾಡಿವಿ. ನನಗೆ 7 ಗಂಟೆ ಟೈಮ್ ಸಮಯ, ನಾವೆಲ್ಲ ಹೊರಗಡೆ ಬಂದು ಎದ್ದಿದ್ವಿ. ಒಳಗಡೆ ಮಣ್ಣು ಬೀಳಬೇಕಾದ್ರೆ ಎಚ್ಚರಿಕೆ ಇಟ್ಕೊಂಡು ನಾವೆಲ್ಲ ಹೊರಗಡೆ ಬಂದ್ಬಿಟ್ವಿ, ಆಗಲೇ ತಕ್ಷಣ ಬಿದ್ದೋಗ್ಬಿಡ್ತು ಸ್ವಾಮಿ ಗ್ವಾಡೆ. ನಮಗೇನು ತೊಂದರೆ ಆಗಲಿಲ್ಲ. ಯಾವತ್ತು ಬಿದ್ದಿದ್ದು? ಮೊನ್ನೆ ದಿವಸ. ಮನೆಗೆ ಯಾರ್ಯಾರು ಇದ್ರಿ? ನಾವು ಮಗ, ನನ್ನ ಮಂಗಳೂರು, ನನ್ನ ಮಗಳು, ನನ್ನ ಮಗ, ಇಬ್ಬರು ಮಕ್ಕಳು, 5 ಜನ ಇದ್ವಿ. ನಗರಸಭೆ ಯಾರು ಬಂದಿದ್ರು? ಬಂದು ಫೋಟೋ ತಕ್ಕೊಂಡು ಹೋದರು. ಏನಿಲ್ಲ ಸರ್, ರಾತ್ರಿ ಎಲ್ಲ ಮಲ್ಕೊಂಡಿದ್ವಿ, ಬೆಳಗಿನ ಜಾವ ಅಷ್ಟೊತ್ತಿಗೆ ಬಿದ್ದುಬಿಡ್ತು ಗಾಡೆ. ಏನೋ ನಮ್ಮ ಟೈಮ್ ಚೆನ್ನಾಗಿತ್ತೋ ಏನೋ, ಹೊರಗಡೆ ಎದ್ದು ಬಂದುಬಿಟ್ವಿ ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತೆ ಎಲ್ಲ.